ನಮ್ಮೂರು ಟಿವಿ, ಇದು ಗ್ರಾಮೀಣ ಜನತೆಯ ಧ್ವನಿ. ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯ ಹಿರಿಯ ವೈದ್ಯ ಡಾಕ್ಟರ್ ಚೌಡಪ್ಪ ವಿಧಿವಶರಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಕಾರು ಡಿಕ್ಕಿಯಿಂದ ಗಂಭೀರ ಗಾಯಗೊಂಡಿದ್ದ ಸರ್ಕಾರಿ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞ ಡಾಕ್ಟರ್ ಚೌಡಪ್ಪ ಚಿಕಿತ್ಸೆ ಫಲಿಸದೆ ಸೋಮವಾರ ರಾತ್ರಿ ವಿಧಿವಶರಾಗಿದ್ದಾರೆ. ತುಮಕೂರು ಜಿಲ್ಲೆಯ ಪಾವಗಡ ಮೂಲದ ಡಾಕ್ಟರ್ ಚೌಡಪ್ಪ ಅವರಿಗೆ ಪತ್ನಿ ಪುತ್ರ ಇದ್ದು ನಿವೃತ್ತಿಯ ನಂತರವೂ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದ ಚೌಡಪ್ಪ ಅವರು ಜನಾನುರಾಗಿ ವೈದ್ಯರಾಗಿ ಮನೆ ಮಾತಾಗಿದ್ದವರು. ಕಳೆದ ಶನಿವಾರ ಡಿಕ್ರಾಸ್ ಬಳಿ ದ್ವಿಚಕ್ರ ವಾಹನ ಯುಟರ್ನ್ ತೆಗೆದುಕೊಳ್ಳುವಾಗ ದೇವನಹಳ್ಳಿ ಮಾರ್ಗವಾಗಿ ಬಂದ ಕಾರೊಂದು ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಡಾಕ್ಟರ್ ಚೌಡಪ್ಪ ಕೆಳಗೆ ಬಿದ್ದು ತಲೆಗೆ ಗಂಭೀರ ಪೆಟ್ಟಾಗಿತ್ತು. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹೆಬ್ಬಾಳದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಸೋಮವಾರ ರಾತ್ರಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಡಾಕ್ಟರ್ ಚೌಡಪ್ಪ ಅವರ ಪಾರ್ಥಿವ ಶರೀರವನ್ನು ಸರ್ಕಾರಿ ಆಸ್ಪತ್ರೆಯ ಬಳಿ ಮಂಗಳವಾರ ಬೆಳಿಗ್ಗೆ 8:30 to 10:00 ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಅಂತಿಮ ದರ್ಶನಕ್ಕೆ ಆಗಮಿಸಿದ ನೂರಾರು ಜನ ಡಾಕ್ಟರ್ ಚೌಡಪ್ಪನವರ ಸೇವೆಯನ್ನು ಸ್ಮರಿಸಿ ಕಂಬನಿಮಿಡಿದರು. ಇಡೀ ತಾಲೂಕಿನ ವೈದ್ಯಕೀಯ ಸಿಬ್ಬಂದಿ ಕಣ್ಣೀರಿನೊಂದಿಗೆ ಚೌಡಪ್ಪನವರ ಮೃತದೇಹವನ್ನು ಬೀಳ್ಕೊಟ್ಟ ಘಟನೆ ಮನಕಲಕುವಂತಿತ್ತು. ಇನ್ನು ತಾಲೂಕಿನ ಶಾಸಕ ವೆಂಕಟರಮಣಯ್ಯ, ಚುಂಚೇಗೌಡ, ನಗರಸಭಾ ಸದಸ್ಯರು, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ಸೇರಿದಂತೆ ನಗರದ ಅನೇಕ ಮುಖಂಡರು, ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆದರು. ವರದಿ ಪುರುಷೋತ್ತಮ್, ದೊಡ್ಡಬಳ್ಳಾಪುರ. ನಮ್ಮೂರು ಟಿವಿ, ಇದು ಗ್ರಾಮೀಣ ಜನತೆಯ ಧ್ವನಿ.